वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। आत्मीय विद्यार्थिगळे, तम्मेल्लरिगू कूड निम्मदे आगिरतक्कंत यूट्यूब चानल स्टडी विथ परशुराम गे स्वागतवन्न कोर्तीनि। अधिगम पुनः प्राप्ति अदन्ने नावु कन्नडदल्ली कलिका चेतरिके अंत करितीवि। इवत्तु छठी कक्षा हिंदी इदे, आरने तरगतियल्लि हिंदी भाषा विषयदल्लि अधिगम पत्रक एक अंत इदे, कलिका हाळे ओंदु, गतिविधि दो, चटुवटिके एरडु। ಈ ಚಟುವಟಿಕೆ ಎರಡರಲ್ಲಿ ಯಾವೆಲ್ಲ ಅಭ್ಯಾಸ ಇದ್ದಾವೆ, ಅದರ ಉತ್ತರಗಳು ಏನು ಅನ್ನೋದನ್ನು ನೋಡೋಣ. ಮೊದಲ ಚಟುವಟಿಕೆ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆರನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಪ್ಲೇಲಿಸ್ಟ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ, ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ತಾವು ಬಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ. ಶುರು ಮಾಡ್ತೀನಿ ಆರನೇ ತರಗತಿ ಹಿಂದಿಯಲ್ಲಿ ಕಲಿಕಾ ಹಾಳೆ ಒಂದು, ಚಟುವಟಿಕೆ ಎರಡರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಸೊ ತಮಗೆ ಗೊತ್ತಿರಬೇಕು ಕಲಿಕಾ ಫಲ ಏನಿದೆ ಅಂತಕ್ಕಂಥದ್ದು. ಸುನಿ ಹುಯಿ ಸರಲ್ ಬಾಲ್ಗೀತೋಂ ಮಧುರ್ ಕಂಠ ಸೇ ಗಾಯನ್ ಕರೆಂಗೆ ಅವ್ರ ಸಾಥಿ ವರ್ಣಮಾಲಾಕೆ ಅಕ್ಷರಕ್ಕೆ ಸೀಖೆಂಗೆ. ಕಲಿಕಾ ಫಲ ಏನಿದೆ ಅಂತಂದರೆ, ನೀವು ಕೇಳಿರ್ತಕ್ಕಂಥ ಸರಳವಾದ ಶಿಶು ಗೀತೆಗಳನ್ನು ಮಧುರವಾದ ಕಂಠದಿಂದ ಹಾಡ್ತೀರಿ, ಜೊತೆಗೆ ವರ್ಣಮಾಲೆಯ ಅಕ್ಷರಗಳನ್ನು ಕಲಿತಕ್ಕಂಥ ಸಾಮರ್ಥ್ಯವನ್ನು ತಾವುಗಳು ಗಳಿಸಿಕೊಳ್ತೀರಿ ಇಲ್ಲಿರ್ತಕ್ಕಂಥ ಚಟುವಟಿಕೆಗಳಿಂದ. ಗತಿವಿಧಿ ದೋ ಚಟುವಟಿಕೆ ಎರಡು, ಪದ್ಯಕ ಸಸ್ವರ ಗಾಯನಕರಣ, ಪದ್ಯವನ್ನು ಸಾಮೂಹಿಕವಾಗಿ ಗಟ್ಟಿಯಾಗಿ ಹಾಡೋದು. ಅಭ್ಯಾಸ 1.5, ಆಓ ಹಂಸ ಮಿಲ್ಕರ್ ಇಸ್ ಪದ್ಯಕ ಗಾಯನ್ ಕರೆ, ಬನ್ನಿ ನಾವೆಲ್ಲರೂ ಸೇರಿಕೊಂಡು ಏನು ಮಾಡೋಣ ಈ ಹಾಡನ್ನು ಹಾಡೋಣ ಅಂತ ಏನು ಮಾಡಿದ್ದಾರೆ ಅವರು ಕೊಟ್ಟಿದ್ದಾರೆ. ಕವಿತಾ ವೃಕ್ಷ. ಸೊ ಪದ್ಯದ ಶೀರ್ಷಿಕೆ ಬಂದುಬಿಟ್ಟು ವೃಕ್ಷ ಅಂತಂಗೆ. ಧರತಿ ಕಾ ಶೃಂಗಾರ ವೃಕ್ಷ, ಜೀವನ್ ಕಾ ಆಧಾರ ವೃಕ್ಷ, ಫಲ ಫುಲ್ ಛಾಯಾ ಹೇ ದೇತೆ, ಬದಲೆ ಮೇ ಕುಚ್ ನಾ ಲೇತೆ, ಮರತೆ ಮರತೆ ಭೀ ದೇತೆ ಹೇ, ಲಕಡಿ ಕಾ ಉಪಹಾರ ವೃಕ್ಷ, ಛಾಯಾ ಘನಿ ಲುಟಾತೆ ಹೈ ಔರ್ ವರ್ಷಾ ಭೀ ಲಾತೆ ಹೈ, ಚುಪ್ ಚಾಪ ಸಹ ಜಾತೆ ಹೈ, ಕುಲ್ಹಾಡಿ ಕಾ ಮಾರ ವೃಕ್ಷ. ಸೊ ಈ ತರನಾಗಿ ಪದ್ಯವನ್ನು ನಿಮ್ಮ ಶಿಕ್ಷಕರು ಹಾಡ್ತಾರೆ, ನೀವುಗಳು ಕೂಡ ಹಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ವಿದ್ಯಾರ್ಥಿಗಳಿಗೆ. ಇನ್ನೊಂದ್ಸರಿ ನೋಡೋಣ. ಕವಿತಾ ವೃಕ್ಷ, ಧರತಿ ಕಾ ಶೃಂಗಾರ ವೃಕ್ಷ, ಜೀವನ್ ಕಾ ಆಧಾರ ವೃಕ್ಷ, ಫಲ ಫುಲ್ ಛಾಯಾ ಹೈ ದೇತೆ, ಬದಲೆ ಮೇ ಕುಚ್ ನಾ ಲೇತೆ, ಮರತೆ ಮರತೆ ಭೀ ದೇತೆ ಹೈ, ಲಕಡಿ ಕಾ ಉಪಹಾರ ವೃಕ್ಷ, ಛಾಯಾ ಘನಿ ಲುಟಾತೆ ಹೈ ಔರ ವರ್ಷಾ ಭೀ ಲಾತೆ ಹೈ, ಚುಪ್ಚಾಪ ಸಹ ಜಾತೆ ಹೈ, ಕುಲ್ಹಾಡಿ ಕಾ ಮಾರ ವೃಕ್ಷ ಅಂತ. ಸೊ ಏನಿತ್ತಪ್ಪ ಅಂತಂದರೆ, ವೃಕ್ಷ ಪದ್ಯದಲ್ಲಿರ್ತಕ್ಕಂಥ ಒಂದು ಚೆನ್ನಾಗಿರ್ತಕ್ಕಂಥ ಚಿಕ್ಕದಾದ ಶಿಶುಪ್ರಾಸ ಇತ್ತು. ಅಭ್ಯಾಸ 1.6, ಸ್ವರ ವರ್ಣಕ್ಕೋ ಪಡೋ ಅವ್ರ ದಹರಾತೆ ಹುಯೇ ಲಿಖೋ, ಸ್ವರಾಕ್ಷರಗಳನ್ನು ಏನು ಮಾಡಬೇಕು ನೀವು ಓದಬೇಕು, ಆಮೇಲೆ ದೊಹರಾತೆ ಹುಯೇ ಲಿಖೋ ಅಂತಂದರೆ ಉಚ್ಚಾರಣೆಯನ್ನು ಮಾಡ್ತಾ ಹೇಳ್ತಾ ಅದನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ರೂಢಿಯನ್ನು ಮಾಡ್ಕೊಳ್ಬೇಕು. ತಮಗೆ ಗೊತ್ತೇ ಇದ್ದಾವೆ ಸ್ವರಾಕ್ಷರಗಳು ಯಾವಿದಾವಂತೆ, ಅ ಆ ಇ ಉ ರಿ ಎ ಐ ಓ ಔ ಅಂ ಅಹ ಅಂತಕ್ಕಂಥದ್ದು ಏನಿದಾವಪ್ಪ ಅಂದರೆ ಸ್ವರಾಕ್ಷರಗಳಿದ್ದಾವೆ. ಈ ಸ್ವರಾಕ್ಷರಗಳನ್ನು ಹೇಳ್ತಾ ಒಂದು ಪುಟದಷ್ಟು ತಾವೇನು ಮಾಡಬೇಕು, ನಕಲನ್ನು ಮಾಡಬೇಕು, ಬರಿತಾ ಹೋಗಬೇಕು. ಇನ್ನೊಂದು ಸರಿ ಹೇಳೋಣ, ಸ್ವರಗಳು ಅ ಆ ಇ ಉ ರಿ ಎ ಐ ಓ ಔ ಅಂ ಅಹ ಅಂತಕ್ಕಂಥದ್ದು ಏನಿತ್ತಪ್ಪ ಅಂದರೆ ಸ್ವರಾಕ್ಷರಗಳಿದ್ದವು. ಒಂದು ಪುಟದಷ್ಟು ತಾವುಗಳನ್ನು ಏನು ಮಾಡಿ ನಕಲನ್ನು ಮಾಡಿ ಕಾಪಿಯನ್ನು ಮಾಡಿ. ಅಭ್ಯಾಸ 1.7, ಸೊ 1.7 ಏನು ಕೊಟ್ಟಿದ್ದಾರೆ, ವರ್ಣಮಾಲಕ್ಕೆ ಸ್ವರ ಅಕ್ಷರಂಕೋ ಕ್ರಮ ಸೆ ಲಿಖೋ. ಸೊ ತಾವೇನು ಮಾಡಬೇಕು, ಈಗಾಗಲೇ ವರ್ಣಮಾಲೆ ಅಕ್ಷರಗಳನ್ನು ಬರೆದ್ರಿ, ಆ ವರ್ಣಮಾಲೆಯಲ್ಲಿರ್ತಕ್ಕಂಥ ಸ್ವರಾಕ್ಷರಗಳನ್ನು ಬರೆದಿದ್ದಾರಲ್ಲ ಆ ಸ್ವರಾಕ್ಷರಗಳನ್ನು ತಾವೇನು ಮಾಡಬೇಕಪ್ಪ ಅಂದರೆ ಕ್ರಮ ಸೆ ಲಿಖೋ ಅಂದರೆ ಕ್ರಮವಾಗಿ ಅದಿಂದ ಅಹವರೆಗೆ ಬರೀಬೇಕು. ಎಸ್, ಏನು ಬರ್ತದೆ ಹಾಗಾದರೆ ಅದನ್ನ ಅ ಆ ಇ ಉ ರಿ ಎ ಐ ಓ
ಔ ಅಂ ಅಹ ಇವು ಏನೋ ತಪ್ಪಾಗಿದ್ದಪ್ಪ ಅಂತಂದ್ರೆ ಸ್ವರಾಕ್ಷರಗಳ ಒಂದು ಕ್ರಮ ಇತ್ತು. ಅದಿಂದ ಅಹದವರೆಗೆನೆ ಬರಿಬೇಕು, ಅಲ್ಲಿರ್ತಕ್ಕಂತ ಯಾವುದೇ ಅಕ್ಷರಗಳ ನಡುವೆ ಮಿಸ್ ಮಾಡುವ ಹಾಗೆ ಇಲ್ಲ. ಸೊ ಈ 13 ಸ್ವರಾಕ್ಷರಗಳನ್ನ ಬರೆಯೋದನ್ನ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಅಭ್ಯಾಸ 1.2 ರಲ್ಲಿ ಕಲ್ಕೋತೀರಿ. ಇನ್ನೊಂದ್ಸರಿ ನೋಡೋಣ. ಅ ಆ ಇ ಈ ಉ ಉ ರಿ ಎ ಐ ಓ ಔ ಅಂ ಅಹ ಇಷ್ಟೇನಾಗಿತ್ತಪ್ಪ ಅಂತಂದ್ರೆ ಹಿಂದಿ ವರ್ಣಮಾಲೆಯಲ್ಲಿರ್ತಕ್ಕಂಥ ಸ್ವರಾಕ್ಷರಗಳು ಕ್ರಮವಾಗಿ ಬರೆಯೋದು ಆಗಿತ್ತು. ಸೊ ಮುಂದೆ ಹೋಗುವ ಅಭ್ಯಾಸ 1.8 ಅಲ್ಲಿ ಅಭ್ಯಾಸ 1.8 ಅಲ್ಲಿ ಏನ್ ಕೊಟ್ಟಿದ್ದಾರೆ, ಅಪ್ನೆ ಪಸಂದಿದ ಕಿಸಿ ಗೀತ್ ಕೋ ಗುನ್ಗುನಾವೋ ಗಾವೋ. ವಿದ್ಯಾರ್ಥಿಗಳೇ, ಸೊ ಇಷ್ಟೆಲ್ಲ ಇಲ್ಲಿಯವರೆಗೆ ನಿಮ್ಗೆ ಏನ್ ಮಾಡಿದ್ದಾರೆಪ್ಪ ಅಂದ್ರೆ ಶಿಕ್ಷಕರು ಚಿಕ್ಕದಾಗಿರ್ತಕ್ಕಂಥ ಸಣ್ಣ ಸಣ್ಣ ಏನ್ ಮಾಡಿದ್ದಾರೆ ಶಿಶು ಗೀತವನ್ನ ಹಾಡೋದನ್ನ ಹೇಳಿಕೊಟ್ಟಿದ್ದಾರೆ. ಸೊ ಇವಾಗ ನಿಮ್ಗೆ ಯಾವ್ದಾದ್ರೂ ಶಿಶು ಗೀತೆಯನ್ನ ಹಾಡೋಕ್ ಬರ್ತಿದ್ರೆ ತಾವೇನ್ ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಹಾಡಬೇಕು. ಪಸಂದಿದ ಅಂದ್ರೆ ನಿಮ್ಮ ಇಚ್ಛೆ ಪಟ್ಟಿದ್ದು, ನಿಮ್ಮ ಮನಸ್ಸಿಗೆ ಇಷ್ಟ ಆಗುವ ಹಾಡನ್ನ ತಾವೇನ್ ಮಾಡೋದು, ಗುನ್ಗುನಾವು ಹಾಡನ್ನ ಹೇಳಬೇಕು, ಹಾಡನ್ನ ಹಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾನೊಂದು ಹಾಡು ಕೊಟ್ಟಿದ್ದೀನಿ, ಮಚ್ಲಿ ಜಲ್ಕಿ ರಾಣಿ ಹೇ ಅಂತಕ್ಕಂಥದ್ದು. ತುಂಬಾ ಫೇಮಸ್ ಆಗಿರ್ತಕ್ಕಂಥ ಹಾಡಿದೆ. ಸೊ ಬಹಳ ಚಿಕ್ಕ ಮಕ್ಕಳೆಲ್ಲ ಹಾಡ್ತಾರೆ ಮಚ್ಲಿ ಜಲ್ಕಿ ರಾಣಿ ಹೇ, ಅದು ಹಾಡಿನ ಟೈಟಲ್ ಶೀರ್ಷಿಕೆ. ಸೊ ಹಾಡು ನೋಡೋದಾದ್ರೆ ಮಚ್ಲಿ ಜಲ್ಕಿ ರಾಣಿ ಹೇ ಜೀವನ್ ಉಸ್ಕಾ ಪಾನಿ ಹೇ ಹಾತ್ ಲಗಾವೋ ತೋ ಡರ್ ಜಾಯೇಗಿ ಬಾಹರ್ ನಿಕಾಲೋ ತೋ ಮರ್ ಜಾಯೇಗಿ ಪಾನಿ ಮೇ ಡಾಲೋ ತೋ ತೈರ್ ಜಾಯೇಗಿ ಪಾನಿ ಮೇ ಡಾಲೋ ತೋ ತೈರ್ ಜಾಯೇಗಿ. ಇದು ಮಚ್ಲಿ ಜಲ್ಕಿ ರಾಣಿ ಹೇ ಅಂತಕ್ಕಂಥ ಶಿಶು ಗೀತೆ ಇತ್ತು. ಹಾಡನ್ನ ಇನ್ನೊಂದ್ಸರಿ ಹೇಳ್ತೀನಿ, ಮಚ್ಲಿ ಜಲ್ಕಿ ರಾಣಿ ಹೇ ಜೀವನ್ ಉಸ್ಕಾ ಪಾನಿ ಹೇ ಹಾತ್ ಲಗಾವೋ ತೋ ಡರ್ ಜಾಯೇಗಿ ಬಾಹರ್ ನಿಕಾಲೋ ತೋ ಮರ್ ಜಾಯೇಗಿ ಪಾನಿ ಮೇ ಡಾಲೋ ತೋ ತೈರ್ ಜಾಯೇಗಿ ಪಾನಿ ಮೇ ಡಾಲೋ ತೋ ತೈರ್ ಜಾಯೇಗಿ. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಕಲಿಕಾ ಹಾಳೆ 1 ಚಟುವಟಿಕೆ 2 ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳು ಆಗಿದ್ದವು. ಸೊ ಇನ್ನೊಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಸೊ ಮುಂದಿನ ಗತಿವಿಧಿ 3 ಚಟುವಟಿಕೆ 3 ಉತ್ತರಗಳ ಜೊತೆಗೆ ಭೇಟಿಯಾಗ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಸೊ ಮತ್ತೆ ಸಿಗುವ, ಬಾಯ್.